ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಟ್ರಿಪಲ್ ರಶ್ ಕನ್ನಡ ಇನ್ನೊಂದು ವಿಡಿಯೋಗೆ ಸುಸ್ವಾಗತ. ಸೊ ನೀವು ಇದರಲ್ಲಿ ನೋಡ್ತಾ ಇದ್ದೀರಾ, ನನ್ನ AGV K3SV ಹೆಲ್ಮೆಟ್ ಇದೆ. ಏನಪ್ಪ ಇದು ವಿಡಿಯೋ ಅಂತ ಹೇಳಿದ್ರೆ, ನಾನು ನನ್ನ AGV K3SV ಹೆಲ್ಮೆಟಿಂದ ಈ ಹೆಲ್ಮೆಟಿಗೆ ಬರ್ತಾ ಇದ್ದೀನಿ. ಸೊ ಇದು ಯಾವ ಹೆಲ್ಮೆಟ್ ಏನು ಅಂತ ನಿಮಗೆ ಡೀಟೇಲ್ಸ್ ಸದ್ಯದಲ್ಲಿ ಹೇಳ್ತೀನಿ, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಬಟ್ ವಿಚಾರ ಏನಂದರೆ, ಎಲ್ಲರಿಗೂ ಈ ಹೆಲ್ಮೆಟ್ ಗೊತ್ತಿತ್ತು ತುಂಬ ಚೆನ್ನಾಗಿ. VR46 ಅವ್ರು ರಿಟೈರ್ಮೆಂಟ್ ತೊಗೊಂಡ್ರು ಅಂತ ನಾನು ಹೆಲ್ಮೆಟಿಂದ ರಿಟೈರ್ಮೆಂಟ್ ತೊಗೊಳ್ತಾ ಇದ್ದೀನಿ, MotoGPಯಿಂದ ಅವ್ರು ತೊಗೊಂಡ್ರು ಅಂತ. ಸೊ ಈ ಹೆಲ್ಮೆಟಿಗೆ ಆಲ್ರೆಡಿ 7 ವರ್ಷ ಆಗ್ತಾ ಬಂತು. ನೀವು ಎಲ್ಲಿದ್ದರೂ ಆರಾಮಾಗಿ ಈ ಟರ್ಟಲ್ ಸಿಂಬಲ್ನ ನೋಡ್ಬಿಟ್ಟು ಕಂಡುಹಿಡಿದ್ಬಿಡ್ತಾ ಇದ್ರಿ, ಓಕೆ ಇದು ಟ್ರಿಪಲ್ ರಶ್ ಅಂತ ಹೇಳ್ಬಿಟ್ಟು. ಸೊ ಹೊಸ ಐಡೆಂಟಿಟಿನೂ ನಿಮ್ಗೆ ತೋರಿಸ್ಕೊಡ್ಬೇಕಲ್ವ ಈಸಿಯಾಗಿ ಕಂಡುಹಿಡಿಯೋಕ್ಕೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ಒಂದು ಸ್ಮಾಲ್ ರಿವ್ಯೂ ಕೊಟ್ಟಂಗೆ ಆಗಲಿ ಅಂತ. ಏನಂದರೆ ಇದು ನಾನು 2015ರಲ್ಲಿ ತೊಗೊಂಡಿದ್ದು, 7 ವರ್ಷ ಆಗ್ತಾ ಬಂತು ಈಗ ಆಲ್ರೆಡಿ. ಸೊ ಅದಾದಮೇಲೆ ಯೂಸ್ ಮಾಡೋದು ಸೇಫ್ ಅಲ್ಲ, ರೆಕಮೆಂಡ್ ಮಾಡಲ್ಲ 5 ವರ್ಷದ ಮೇಲೆ ಯಾರೂ. ಹಾಗಾಗಿ ನಾನು ಇವಾಗ ಈ ಹೆಲ್ಮೆಟಿಂದ ನೆಕ್ಸ್ಟ್ ಹೆಲ್ಮೆಟಿಗೆ ಹೋಗ್ತಾ ಇದ್ದೀನಿ. ಒಂದು ನನ್ನ ಕಡೆಯಿಂದ ಇದಕ್ಕೆ ಒಂದೊಳ್ಳೆ ಕೊಡುಗೆ ಹೇಳ್ತೀನಿ, ನನ್ನ ಸೇಫಾಗಿ ಇಷ್ಟು ದಿನ ಕಾಪಾಡಿದೆ ಹೆಲ್ಮೆಟು. ಸೊ ಸ್ವೀಟ್ ಆಫ್ ಯು, ತುಂಬ ಇಷ್ಟಪಟ್ಟು ತೊಗೊಂಡಿದ್ದಂಥ ಹೆಲ್ಮೆಟ್ ಇದು. ಸೊ ಬಾಯ್ ಬಾಯ್. ಇನ್ನು ನಾನು ನನ್ನ ನೆನಪಿಗೋಸ್ಕರ ಅದನ್ನ ಕ್ಲೀನಾಗಿ ಇಟ್ಕೊತೀನಿ ನನ್ನ ಕಬೋರ್ಡಲ್ಲಿ. ಸೊ ಇರಲಿ ಸೈಡಲ್ಲಿ. ಇದು ನನ್ನ ನೆಕ್ಸ್ಟ್ ಹೆಲ್ಮೆಟ್ ಯಾವುದಂತ ಹೇಳಿದ್ರೆ, ನೀವು ಆಲ್ರೆಡಿ ಕೆಲವು ವೀಡಿಯೋಸ್ ಎಲ್ಲ ನೋಡಿದರೆ ನಿಮಗೆ ಸಣ್ಣದಾಗಿ ಗೊತ್ತಾಗಿರುತ್ತೆ, ಬಟ್ ಇದನ್ನ ಎಕ್ಸ್ಕ್ಲೂಸಿವಾಗಿ ನಾನು ಯಾವಾಗೂ ನಿಮಗೆ ತೋರಿಸಿಲ್ಲ. ಇದು MT Repaired ಅಂತ ಹೇಳ್ಬಿಟ್ಟು, ಇದು ಕಾರ್ಬನ್ ಫೈಬರ್ ಹೆಲ್ಮೆಟು. ಸೊ ಇದು ಅನ್ಬಾಕ್ಸಿಂಗ್ ವೀಡಿಯೋ ಏನಲ್ಲ, ಯಾಕಂದರೆ ನಾನು ಇದನ್ನ ತೊಗೊಂಡು ಸ್ವಲ್ಪ ಟೈಮ್ ಆಗಿದೆ, ಅನ್ಬಾಕ್ಸಿಂಗ್ ಅವಾಗೇ ಮಾಡಾಗಿದೆ. ಇದನ್ನು ಜಸ್ಟ್ ನಿಮಗೆ ಇದನ್ನು ತೋರಿಸೋಣ ಒಂದ್ಸಲ ಹೇಗಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿರೋದು. ಯಾಕಂದರೆ ಈ ಹೆಲ್ಮೆಟನ್ನು ನಾನು ನಿಮಗೆ ಯಾವಾಗ್ಲೂ ಎಕ್ಸ್ಕ್ಲೂಸಿವ್ ಆಗಿ ತೋರಿಸಿಲ್ಲ. ಇನ್ನೊಂದು ಏನಂತ ಹೇಳಿದ್ರೆ, ಇದ್ರದ್ದು ಫೀಚರ್ಸ್ ಎಲ್ಲ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇರೋದು. ಸೊ ನೋಡಿ, ಇದೊಂಥರ ಓಪನಿಂಗ್ ಅಂತ ಅಂದ್ಕೊಳ್ಳಿ. ಇದೇ ನಮ್ಮ MT Repaired ಕಾರ್ಬನ್ ಫೈಬರ್. ಸೊ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ ಈ ಹೆಲ್ಮೆಟ್ದು ಡೀಟೇಲ್ಸ್ ಎಲ್ಲ. ಸರಿದಲ್ಲಿ ಇನ್ನೂ ಕ್ಲೋಸಪ್ಪಲ್ಲಿ ತೋರಿಸ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಏನಂತ ಹೇಳಿದ್ರೆ, ಈ ಹೆಲ್ಮೆಟ್ ಬಗ್ಗೆ ನಿಮ್ಗೆ ಒಂದಷ್ಟು ಫೀಚರ್ಸ್ ಎಲ್ಲ ಹೇಳ್ತೀನಿ. ಅದಕ್ಕೆ ಮುಂಚೆ ನಾನು ಆಲ್ರೆಡಿ GoPro ಹಾಕೋದಕ್ಕೆ ಫ್ರಂಟಲ್ಲಿ ಒಂದು ಮೌಂಟ್ ಮಾಡಿದ್ದೀನಿ. ಆಮೇಲಿಂದ ನಂದು ಇಂಟರ್ಕಾಮ್ ಆಲ್ರೆಡಿ ನಿಮ್ಗೆ ಇನ್ಸ್ಟಾಲ್ ಮಾಡಿರೋದು ಇಲ್ಲಿ ಕಾಣ್ತಾ ಇದೆ. ಸೊ ಇದು ಕಾರ್ಡೋ ಪ್ಯಾಕ್ ಟಾಪ್ ಅಂತ ಹೇಳಿ ನನ್ನ ಇಂಟರ್ಕಾಮ್. ಇದು ಕೂಡ 2016ರಲ್ಲಿ ತೊಗೊಂಡಿದ್ದು, ಸುಮಾರು ಟೈಮ್ ಆಯಿತು, ಒಳ್ಳೆ ಬಾಳಿಕೆ ಬಂದಿದೆ ಇದು. ಸೊ ಇವೆಲ್ಲ ಮಾಡಾಗಿದೆ ನಾನು ಆಲ್ರೆಡಿ ಇನ್ಸ್ಟಾಲೇಷನ್ಸು. ಇನ್ನು ಯೂಸ್ ಮಾಡೋದೊಂದು ಬಾಕಿ. ಮುಂಚೆ ಯೂಸ್ ಮಾಡಿದ್ದೀನಿ, ಬಟ್ ಎಲ್ಲೂ ಲಾಂಗ್ ರೈಡ್ಸ್ ಈ ಥರ ಯೂಸ್ ಮಾಡಿಲ್ಲ, ಶಾರ್ಟ್ ರೈಡ್ಸಲ್ಲಿ ಇಲ್ಲಿ ಹಿಂಗೆ ಯೂಸ್ ಮಾಡಿದೆ ಅಷ್ಟೇ. ಸೊ ಅದ್ರ ಬಗ್ಗೆ ನಿಮಗೆ ವಿಚಾರಗಳನ್ನ ಸದ್ಯದಲ್ಲೇ ತಿಳಿಸ್ಕೊಡ್ತೀನಿ, ಹೇಗಿರುತ್ತೆ ಫೀಲು ಅಂತ ಹೇಳ್ಬಿಟ್ಟು. ಸಿಂಪಲ್ಲಾಗಿ ಹೆಲ್ಮೆಟ್ ಬಗ್ಗೆ ಡೀಟೇಲ್ಸ್ ಹೇಳ್ಬೇಕಂತೇಳಿದ್ರೆ, ಇದು ಫುಲ್ ಕಾರ್ಬನ್ ಫೈಬರಿಂದ ಮಾಡಿರೋದು. MT Helmets ಅನ್ನೋದು ಇದು ಸ್ಪೇನ್ದು ಕಂಪನಿ. ನಮಗೆ ಇದು ಬ್ಯಾಂಗ್ಳೂರಲ್ಲಿ ತೊಗೊಂಡ್ರೆ 23,000 ಆಚೆ ಈಚೆ ಬೀಳುತ್ತೆ. ನಿಮ್ಗೆಲ್ಲಾರು ಆಚೆ ಕಡೆಯನ್ನು ಡಿಸ್ಕೌಂಟ್ ಗಿಸ್ಕೌಂಟ್ ಕೊಟ್ಟರೆ ಇನ್ನೂ ಒಳ್ಳೆಯದೇ. ನಾನು ಇದು ವೈಸರ್ ಇದೆ ಅಲ್ಲ ನಿಮಗೆ ಕಾಣ್ತಾ ಇರೋದು, ಇದು ಆ್ಯಕ್ಚುಲಿ ನಾನು ಸ್ಮೋಕ್ ವೈಸರ್ ಹಾಕಿದ್ದೀನಿ, ಲೈಟ್ ಸ್ಮೋಕು. ಬಟ್ ನಿಮಗಿದು ಪ್ಲೇನ್ ವೈಸರ್ ಬರುತ್ತೆ ಕಂಪನಿಯಿಂದ ಬರಬೇಕಿದ್ರೆ, ಅದು ಕೂಡ ಇದೆ ನನ್ನ ಹತ್ರ. ಸೊ ನಾನು ಎರಡು ವೈಸರ್ನ ಯೂಸ್ ಮಾಡ್ತೀನಿ, ಲಾಂಗ್ ಹೋಗ್ಬೇಕಿದ್ರೆ ಎರಡೂ ಕ್ಯಾರಿ ಮಾಡ್ತೀನಿ, ನೈಟ್ ಟೈಮ್ ಎಲ್ಲ ನಾನು ಕ್ಲಿಯರ್ ವೈಸರ್ನ ಯೂಸ್ ಮಾಡ್ತೀನಿ. ಇನ್ನೊಂದು ಏನಂತ ಹೇಳಿದ್ರೆ, ಇದು ನಮಗೆ 1,250 ಗ್ರಾಮ್ ಬೀಳುತ್ತೆ, ಅಂದರೆ 1.5 kg ಆಚೆ ಈಚೆ. ನಮಗೆ ಬೇರೆ ಬೇರೆ ಶೆಲ್ ಸೈಜಸ್ ಎಲ್ಲ ಇದರಲ್ಲಿ ಅವೈಲಬಲ್ ಇರುತ್ತೆ. ಸೊ ಇವಾಗ ಏನಂತ ಹೇಳಿದ್ರೆ, ನಾವು ಹೋಗ್ಬಿಟ್ಟು ಹೆಲ್ಮೆಟ್ ಫೀಚರ್ಸ್ ಎಲ್ಲ ಇನ್ನೂ ಡೀಟೇಲ್ ಆಗಿ ನೋಡೋಣ, ಬನ್ನಿ. ನಾನೀಗ ಸ್ಮೋಕ್ ವೈಸರ್ ತೆಗೆದುಬಿಟ್ಟು ಮತ್ತು ನಾರ್ಮಲ್ ಕ್ಲಿಯರ್ ವೈಸರ್ ಹಾಕಿದ್ದೀನಿ. ನಿಮ್ಗೆ ಈಸಿಯಾಗಿ ಕ್ಲೀನಾಗಿ ಹೇಗಿತ್ತು ಸ್ಟಾಕಲ್ಲಿ ಹೆಲ್ಮೆಟ್ ಅಂತ ಗೊತ್ತಾಗಲಿ ಅಂತ. ಸೊ ಬಾಕ್ಸ್ ಜೊತೆಗೆ ಏನು ಬರುತ್ತೆ ಅಂತ ಹೇಳಿದ್ರೆ, ಒಂದು ಆ್ಯಂಟಿಫಾಗ್ ಇನ್ಸರ್ಟ್ ಬರುತ್ತೆ ಈ ಥರದ್ದು. ಸೊ ಏನಂದರೆ, ನಮ್ಗೆ ಇದರಲ್ಲಿ ಪಿನ್ ಲಾಕ್ ವೈಸರ್ ಕೊಡ್ತಾನೆ, ನಿಮ್ಗೆ ಇಲ್ಲಿ ಕಾಣ್ತಿದೆ ನೋಡಿ, ಪಿನ್ ಲಾಕ್ ರೆಡಿ ಬರುತ್ತೆ. ಸೊ ಇದಕ್ಕೆ ನಾವು ಇದು ಹಾಕಿದ್ರೆ ಫಾಗ್ ಆಗೋದಿಲ್ಲ, ಪಿನ್ ಲಾಕ್ ಹಾಕಿದ್ರೆ. ಸೊ ಇದರಲ್ಲಿ ಕೂಡ ನಮ್ಮದು ವೈಸರ್ ಕಲರ್ ಮೇಲೆ ಡಿಪೆಂಡ್ ಆಗುತ್ತೆ ಯಾವ್ದು ಬೇಕು ಅಂತ ಹೇಳ್ಬಿಟ್ಟು. ಸೊ ಇದನ್ನು ಅವ್ನು ಬಾಕ್ಸಲ್ಲೇ ಕೊಡ್ತಾನೆ, ಜೊತೆಗೆ ರೈರ್ ಸ್ಪಾಯ್ಲರ್ ಕೊಡ್ತಾನೆ. ಅದನ್ನ ನಿಮ್ಗೆ ಹೆಲ್ಮೆಟ್ ತೋರಿಸ್ಬೇಕಿದ್ರೆ ಹೇಳ್ತೀನಿ, ಇದು ಆಲ್ರೆಡಿ ಇನ್ಸ್ಟಾಲ್ ಮಾಡಾಗಿದೆ. ಹೆಲ್ಮೆಟ್ ತೊಗೊಂಡಾಗ ಜಸ್ಟ್ ಈ ಥರದ ಒಂದು ಪ್ಲೇಟ್ ಕೊಡ್ತಾನೆ ಅದ್ರ ಜೊತೆಗೆ. ಬಟ್ ನಾವು ಇದು ಪ್ಲೇಟ್ ಏನು ಯೂಸ್ ಮಾಡಲ್ಲ, ಇದು ಇಲ್ಲಿ ಕೂತಿರುತ್ತೆ ಹಿಂಗೆ, ಆಯಿತಾ. ಸೊ ಹೀಗಿರುತ್ತೆ ನೋಡೋಕ್ಕೆ. ಆಮೇಲಿಂದ ಒಂದು ಮ್ಯಾನುವಲ್ ಕೊಡ್ತಾನೆ, ಇದರಲ್ಲಿ ಏನಿಲ್ಲ, 2 ಇಯರ್ಸ್ ವಾರಂಟಿ ಬರುತ್ತೆ. ಸೊ ಏನಂದರೆ, ಹಿಂದೆದು ರೈಸ್ ಸ್ಪಾಯ್ಲರ್ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ಆಲನ್ ಕೀ ಕೊಡ್ತಾನೆ. ಆಮೇಲಿಂದ ನಮಗೆ ಸ್ಟಿಕ್ಕರ್ ಕೊಡ್ತಾನೆ, ಇದು ನೋಡಿ ಯಾವ್ಯಾವ ರೇಟಿಂಗ್ ಇದೆ ಅಂತ. ECE, DOT ಇವೆಲ್ಲ ರೇಟಿಂಗ್ಸ್ ಇದೆ, ಒಟ್ಟು 4 ಟೈಪ್ಸ್ ರೇಟಿಂಗ್ಸ್ ಇದೆ. ನಮಗೆ ಡಾಟ್ ಮತ್ತು ECA ಇದ್ದರೆ ಮುಗ್ದೋಯ್ತು, ಇದೇ ನಮಗೆ ಮೇನ್ ರೇಟಿಂಗ್ ಇರೋದು. ಜೊತೆಗೆ ಇದು MT Helmets ಅಂತ ಹೇಳಿ ಒಂದು ಸ್ಟಿಕ್ಕರ್ ಕೊಡ್ತಾನೆ, ನಿಮ್ಗೆ ಅಂಟ್ಸ್ಕೊಳಕ್ಕೆ ಇಷ್ಟ ಇದ್ರೆ.
ಸೊ ಇವಾಗ ಹೆಲ್ಮೆಟ್ ನೋಡೋಣ. ಹೆಲ್ಮೆಟಲ್ಲಿ ನಿಮಗೆ ಕಾಣ್ತಾ ಇದೆ ಇದೆಲ್ಲ ಏನು ಕಾಣ್ತಾ ಇದೆ, ಎಲ್ಲ ಕಾರ್ಬನ್ ಫೈಬರ್ ಸ್ಟ್ರಕ್ಚರು, ಅದಕ್ಕೆ ನಿಮ್ಗೆ ಈ ರೀತಿಯಲ್ಲಿ ಕಾಣೋದು. ಈ ಕಾರ್ಬನ್ ಫೈಬರ್ದು ಲುಕ್ಕೇ ಮಾತ್ರ ಸೂಪರು. ಫ್ರಂಟಿಂದ ನೋಡಿದ್ರೆ ನಿಮ್ಗೆ ಇಲ್ಲಿ ಕಾಣ್ತಾ ಇರೋಂಗೆ ಇಲ್ಲಿ ಎಮ್ ಟಿದು ಲೋಗೋ ಇದೆ. ಇದಾದಮೇಲೆ ಇಲ್ಲಿ ಟ್ರಾನ್ಸ್ಫಾರ್ಮರ್ದು ಸಿಂಬಲ್ ಥರ ಇದೆ, ಟ್ರಾನ್ಸ್ಫಾರ್ಮರ್ ಮೂವೀಸ್ ಇರುತ್ತಲ್ಲ ಹಂಗೆ. ಇಲ್ಲೊಂದು ಕ್ಲೋಸ್ ಓಪನ್ ಮಾಡೋದಕ್ಕೆ ವೆಂಟಿಲೇಷನ್ ಸಿಸ್ಟಮ್ ಇದೆ. ಆಮೇಲೆ ಇಂದ ರೈಟ್ ಸೈಡಿಗೆ ಬಂದರೆ ನಿಮ್ಗೆ ಇಲ್ಲಿ ಇದು ವೈಸರ್ ಮೆಕ್ಯಾನಿಸಮ್ ಕೂಡ ಸಖತ್ ಸಿಂಪಲ್ ಆಗಿದೆ. ನಿಮ್ಗೆ ಇಲ್ಲಿ ಈಸಿ ಕ್ವಿಕ್ ರಿಲೀಸ್ ಇರುತ್ತೆ, ಜಸ್ಟ್ ಇದು ಹಿಂಗೆ ಅಂದರೆ ಓಪನ್ ಆಗುತ್ತೆ ವೈಸರು, ಯಾವಾಗ ಬೇಕಾದನ್ನು ಚೇಂಜ್ ಮಾಡ್ಕೊಬೋದು. ಇಲ್ಲಿ 100% ಕಾರ್ಬನ್ ಸ್ಟ್ರಕ್ಚರ್ ಅಂತ ಹೇಳಿ ಕೂಡ ಮೆನ್ಷನ್ ಮಾಡಿದ್ದಾನೆ, ಕಾರ್ಬನ್ ಸ್ಟ್ರಕ್ಚರ್ ಅಂತ. ಇಲ್ಲಿ ರೆಪೈಡ್ ಅಂತ ಕೊಡ್ತಾನೆ, ಇಂಟಿಗ್ರೇಟೆಡ್ ಸ್ಪಾಯ್ಲರ್ ಅಂತ ಕೊಡ್ತಾನೆ. ಸ್ಪಾಯ್ಲರ್ ಅಂತ ಹೇಳಿದ್ರೆ ಇದು, ಸೊ ಫಾಸ್ಟ್ ಹೋಗುವಾಗ ನಮಗೆ ಏರೋಡೈನಾಮಿಕ್ಗೆ ಇದು ಹೆಲ್ಪ್ ಆಗುತ್ತೆ, ಅದಕ್ಕೋಸ್ಕರ ಇದನ್ನ ಹಿಂಗೆ ಕೊಡ್ತಾನೆ. ಇನ್ನು ಹಿಂದೆ ಬಂದು ನೋಡಿದ್ರೆ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ ಎಮ್ ಟಿ ಹೆಲ್ಮೆಟ್ಸ್ ಅಂತ ಹೇಳಿ ಕೊಟ್ಟಿದ್ದಾನೆ ಹಿಂದೆ. ಆಮೇಲೆ ಯಾವುದು ರೇಟಿಂಗ್ ಇರುತ್ತೆ ಅದು ಕೂಡ ಕೊಟ್ಟಿದ್ದಾನೆ, ಡಾಟ್ ಮತ್ತು ಎಚ್ ಸಿ ಸರ್ಟಿಫೈಡ್ ಇದೆ ಅದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾನೆ. ಆಮೇಲಿಂದ ಸೈಜು ಇದು ಸ್ಮಾಲು 55-56 ಅಷ್ಟೇನ ತಲೆ ಸೈಜು. ಆಮೇಲೆ ಇಲ್ಲಿ ಗ್ರಾಮ್ ಕೂಡ ಮೆನ್ಷನ್ ಮಾಡಿದ್ದಾನೆ, 1-250 grams ಅಂತ ಹೇಳ್ಬಿಟ್ಟು. ಅಷ್ಟು ಇದ್ರ ಬಗ್ಗೆ ಡೀಟೇಲ್ಸು ನಿಮಗೆ. ಇಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ ನೀವು ಇಲ್ಲಿ ಹಿಂದೆಯಿಂದ ನೋಡಿದ್ರೆ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ ರಿಫ್ಲೆಕ್ಟಿವ್ ಮೆಟೀರಿಯಲ್ ಕೊಟ್ಟಿದ್ದಾನೆ. ಹಿಂದೆ ಪ್ಯಾಡಿಂಗ್ ಎಲ್ಲ ಒಳಗಡೆ ಸಖತ್ ಸ್ಮೂತ್ ಆಗಿದೆ, ಚೆನ್ನಾಗಿದೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಆಮೇಲಿಂದ ನಮಗಿದು ಡೀರಿಂಗ್ ಸಿಸ್ಟಮ್ ಕೊಡ್ತಾನೆ, ಸೊ ಲಾಕು ಸೇಫ್ಟಿಗೆ ಇರುತ್ತೆ, ಟ್ರ್ಯಾಕಿಗೂ ಯೂಸ್ ಮಾಡ್ಬೋದು. ಏನು ಪ್ಯಾಡಿಂಗ್ ಕೊಡ್ತಾನಲ್ವ ಹಿಂದೆ, ಆ ಪ್ಯಾಡಿಂಗ್ ಆ್ಯಕ್ಚುಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಅಂತ ಹೇಳ್ಬಿಟ್ಟು ಕರಿತಾರೆ ಇವರು. ಸೊ ಏನಂದರೆ ನಮಗೆ ಏನು ಬ್ಯಾಕ್ಟೀರಿಯಾಸ್ ಎಲ್ಲ ಇದಾಗಬಾರ್ದು ಅಂತ ಹೇಳಿರುತ್ತೆ, ಸೊ ಅದನ್ನ ರಿಮೂವ್ ಮಾಡಿ ವಾಶ್ ಮಾಡ್ಬೋದು. ನಮಗೆ ಇಲ್ಲಿ ಮುಂದೆ ಇದಿದೆ ಅಲ್ಲ, ನನಗೇನು ಅನ್ಸುತ್ತೆ ಅಂದರೆ ವೀವ್ ಸಖತ್ತಾಗಿ ಕಾಣಿಸ್ತದೆ ರೈಡ್ ಮಾಡುವಾಗ, ಬಟ್ ಇದಿದೆ ಅಲ್ಲ ಇದು ಸ್ವಲ್ಪ ನಿಮಗೆ ಕಣ್ಮುಂದೆ ಬರುತ್ತೆ ಅಂತ ಅನಿಸುತ್ತೆ ರೈಡ್ ಮಾಡುವಾಗ. ಅದು ಬಿಟ್ಟರೆ ಇನ್ನೆಲ್ಲ ಸೂಪರಾಗಿದೆ. ರಿಮೂವಬಲ್ ಚಿನ್ ಗಾರ್ಡು ಬರುತ್ತೆ ನಿಮಗೆ, ಒಳಗಡೆ ಪ್ಯಾಡಿಂಗ್ಸು ಲೈನಸ್ ಎಲ್ಲ ರಿಮೂವಬಲು, ರಿಮೂವ್ ಮಾಡಿ ವಾಶ್ ಮಾಡ್ಕೋಬೋದು ಅದರಿಂದ. ಸೊ ಇದಿಷ್ಟು ಹೆಲ್ಮೆಟ್ ಬಗ್ಗೆ ಬೇಸಿಕ್ ಡೀಟೇಲ್ಸು. ಸೊ ನೆಕ್ಸ್ಟ್ ನೀವು ಯಾವುದಾದ್ರೂ ಗಾಡಿಯಲ್ಲಿ ಅಥವಾ BMW S1000RRಲ್ಲಿ ಈ ಹೆಲ್ಮೆಟ್ ಹಾಕಿರೋದನ್ನ ನೋಡಿದ್ರೆ ಅದು ನಾನೇ ಇರ್ತೀನಿ, AGV ಇಂದ ಇದಕ್ಕೆ ಶಿಫ್ಟ್ ಆಗಿದ್ದೀನಿ. ಇನ್ನೊಂದು ರೀಸನ್ನು ನಾನು ಏನಕ್ಕೆ ಇದಕ್ಕೆ ಹೋಗಿದ್ದೀನಿ ಅಂತ ಹೇಳಿದ್ರೆ ಕಾರ್ಬನ್ ಫೈಬರ್ ಹೆಲ್ಮೆಟಿಗೆ ಇದರಲ್ಲಿ ಕೆಲವು ಅಡ್ವಾಂಟೇಜ್ಗಳಿದೆ. ನಿಮ್ಗೆ ಕೂಡ ಈ ಥರದ್ದು ಲೋ ಬಡ್ಜೆಟಲ್ಲಿ ಬೆಸ್ಟ್ ಹೆಲ್ಮೆಟ್ಸ್ ಬೇಕಂತ ಹೇಳಿದ್ರೆ ಇದನ್ನು ಪ್ರಿಫರ್ ಮಾಡ್ಬೋದು. ಇನ್ನೂ ಎಲ್ಲಷ್ಟುದೆಲ್ಲ ಕೆಲವು ಬರುತ್ತೆ ಅನ್ಕೋತೀನಿ, ಬಟ್ ಅಷ್ಟೊಂದು ಚೆನ್ನಾಗಿರೋದು ಡೌಟು. ಇದು ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಹೆಲ್ಮೆಟ್ ಅಂತಲೇ ಹೇಳ್ಬೋದು. ಏನಂದರೆ ನಿಮಗೆ ಕಾರ್ಬನ್ ಫೈಬರ್ ಆ್ಯಕ್ಚುಲಿ ಸ್ಟ್ರಾಂಗ್ ಆಗಿರುತ್ತೆ ಫಸ್ಟ್ ಆಫ್ ಆಲು. ಇನ್ನೊಂದು ಏನಂದರೆ ಸಖತ್ ಲೈಟ್ ವೆಯ್ಟ್ ಇರುತ್ತೆ, ಅದು ನಿಮಗೆ ಹಿಡ್ಕೊಂಡಾಗ ಲೈಟ್ ವೆಯ್ಟ್ ಅನ್ಸೋದು ಒಂದು. ಯಾವುದೇ ಹೆಲ್ಮೆಟ್ ಇರಲಿ ಕಾಸ್ಟ್ಲಿದೆಲ್ಲ ಇರುತ್ತಲ್ಲ, ಇವು ನೀವು ಹಾಕಿದಾಗ ನಿಮ್ಗೆ ಆ್ಯಕ್ಚುಲಿ ಅದು ಎಷ್ಟು ಲೈಟ್ ವೆಯ್ಟ್ ಅಂತ ಫೀಲ್ ಆಗುತ್ತೆ ಅಂದರೆ ಅದು ಹಾಕಿದಾಗಲೇ ನಿಮ್ಗೆ ಹೇಳೋಕ್ಕಾಗೋದು. ಸೊ ನಾನು ಲಾಂಗ್ ಟ್ರಾವೆಲ್ಸ್ ಎಲ್ಲ ಮಾಡೋದ್ರಿಂದ ನಂದು ಗೋಪ್ರೋ ಇರುತ್ತೆ, ಇಂಟರ್ಕಾಮ್ ಇರುತ್ತೆ ಇದು. ಸೊ ಇದೆಲ್ಲ ಇದ್ದಾಗ ಆ್ಯಕ್ಚುಲಿ ನಮಗೆ ಲೈಟ್ ವೆಯ್ಟ್ ಇದ್ದಷ್ಟು ಒಳ್ಳೆಯದು. ಲಾಂಗ್ ಹೋಗ್ಬೇಕಿದ್ರೆ ತಲೆಗೆ ನೆಕ್ ಪೇನ್ ಎಲ್ಲ ಜಾಸ್ತಿ ಬರಲಿಲ್ಲ, ಹಾಗಾಗಿ ಕಾರ್ಬನ್ ಫೈಬರ್ ಪ್ರಿಫರ್ ಮಾಡ್ತೀನಿ ನಾನು. ಸೊ ಬೇರೆ ಕಂಪನಿದು ಎಲ್ಲ ಸಿಗುತ್ತೆ, ಬಟ್ ಬಡ್ಜೆಟಲ್ಲಿ 23,000 ಈ ಬಡ್ಜೆಟಲ್ಲಿ ಕಾರ್ಬನ್ ಫೈಬರ್ ಇದ್ದು ನಿಮಗೆ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಬೇಕಂತ ಹೇಳಿದ್ರೆ ಇದನ್ನು ನಾನು ನಿಮಗೆ ಪ್ರಿಫರ್ ಮಾಡ್ತೀನಿ. ನಾನು ಆಲ್ರೆಡಿ ಯೂಸ್ ಕೂಡ ಮಾಡಿದ್ದೀನಿ, ಹಾಕಿದಾಗ ಆ್ಯಕ್ಚುಲಿ ನಿಮಗೆ ತುಂಬ ಏನು ವೆಯ್ಟ್ ಫೀಲ್ ಆಗೋದಿಲ್ಲ, ಸೊ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ಇನ್ನೊಂದು ಏನಂದರೆ ನಿಮ್ಗೆ ಇಲ್ಲಿ ಕಾಣ್ತಿದೆ ನೋಡಿ, ಇದು ಲಾಕ್ ಮಾಡ್ಬೇಕಂತ ಹೇಳಿದ್ರೆ ವೈಸರ್ನ ಇದನ್ನು ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ಮಾಡಿದ್ರೆ ಫುಲ್ ಲಾಕ್ ಆಗಿಬಿಡುತ್ತೆ, ಇದು ಒಳಗಡೆಗೆ ಏನು ವಿಂಡ್ ಬರೋದಿಲ್ಲ ಅಷ್ಟೊಂದು. ಮತ್ತು ಇದನ್ನು ಹಿಂಗೆ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ, ಸೊ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಇದು ನನ್ನ ಎಮ್ ಟಿ ಹೆಲ್ಮೆಟ್ ಬಗ್ಗೆ ರಿವ್ಯೂ. ಸೊ ಇದನ್ನು ನಾನು ನೆಕ್ಸ್ಟ್ ಯೂಸ್ ಮಾಡ್ತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಸೊ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ, ಯಾರು ಹೆಲ್ಮೆಟ್ಸ್ ನೋಡ್ತಾ ಇದ್ದರೆ ಅವರಿಗೆ ಇದನ್ನ ನೀವು ರೆಫರ್ ಮಾಡ್ಬೋದು. ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಳಬ್ರಾಗಿದ್ರೆ ನೋಟಿಫಿಕೇಶನ್ ಬೆಲ್ ಒತ್ತಿ, ಮತ್ತು ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಲವ್ ಯು, ಟೇಕ್ ಕೇರ್, ಸಿ ಯು ಗೈಸ್, ಬಾಯ್.